ನಾನು ಪದೇ ಪದೇ ಹೇಳುತ್ತಿದ್ರು ಯಾರು ಕಿವಿಗೆ ಹಾಕಿಸ್ಕೊಳ್ತಿರ್ಲೇನೋ ನಾನು ಇದನ್ನು ಶ್ರೀರಂಗಪಟ್ಟಣದಲ್ಲೂ ಹೇಳಿದ್ದೀನಿ ಬೇರೆ ಕಡೆನೂ ಹೇಳಿದ್ದೀನಿ ಏನಂತ ಹೇಳಿದೆ ನಮ್ಮ ಜೀವನದಲ್ಲಿ ಅಂಬರೀಷ್ ಅವರು ಮಾಡಿಲ್ಲ ನಾನು ಮಾಡಲ್ಲ ನನ್ನ ಮಗಾನು ಮಾಡಲ್ಲ ಏನು ಮಾಡಲ್ಲ ಕುಟುಂಬ ರಾಜಕಾರಣ ಮಾಡಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಚಾಮುಂಡಿ ತಾಯಿ ಮೇಲೆ ಆಣೆ ಯಾರ ಹತ್ರ ನಾನು ಹೋಗಿ ಈವರೆಗೂ ಅಭಿಷೇಕ್ ಅಂಬರೀಷ್ಗೆ ಇಂಥ ಕಡೆ ಟಿಕೆಟ್ ಕೊಡಿ ಅನ್ನೋಂಥ ಮಾತನ್ನು ಹೇಳಿದ್ರೆ ಆ ತಾಯಿ ಉತ್ತರ ಕೊಡ್ತಾರೆ ಯಾರ ಹತ್ರ ನಾನು ಹೋಗಿ ನಾನು ಅಭಿಷೇಕ್ ಅಂಬರೀಷ್ ಭವಿಷ್ಯ ಏನು ನನಗೇನು ಮಾಡಿಕೊಡ್ತೀರಾ ನಿಮ್ಮ ಪಕ್ಷ ಸೇರಿದ್ರೆ ಅನ್ನೋಂಥ ಮಾತುಗಳನ್ನು ನಾನೇನಾದರೂ ಆಡಿದರೆ ಲಾಯಕ್ ಇಲ್ಲ ಅಂತ ನಾನೇ ಒಪ್ಪಿದ್ದೀನಿ ಅಭಿಷೇಕ್ ಅಂಬರೀಷ್ದು ಅದೇ ನಿಲುವು ಅವರ ತಂದೆಯ ಸಿದ್ಧಾಂತಗಳೇನಿತ್ತು ಅದೇ ದಾರಿಯಲ್ಲಿ ನಡ್ಕೊಂಡು ಬರಬೇಕು ಅನ್ನೋಂಥ ಆಸೆ ಅಭಿಷೇಕ್ ಅಂಬರೀಷ್ ಹೌದು ಜನ ಇಷ್ಟಪಡ್ತಾರೆ ನಮ್ಮೂರೇ ಅಲ್ವಾ ಮದ್ದೂರಿಗೆ ಹೋಗ್ತಾನೆ ಹೋದಾಗ ಇಲ್ಲ ಅಲ್ಲ ನೀವೇ ಬರಬೇಕು ಅಂತ ಆಸೆ ಪಡ್ತಾರೆ ಮುಂದೆ ನೋಡೋಣ ಬಾಪ್ಪ ಅಂತ ಅಂತಾನೆ ಅವನು ಒಂದು ವಿಷಯ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ನಾನು ರಾಜಕಾರಣದಲ್ಲಿ ಇರುವವರೆಗೂ ಅಭಿಷೇಕ್ ಅಂಬರೀಷ್ ರಾಜಕಾರಣಕ್ಕೆ ಹೆಜ್ಜೆ ಇಡುವುದಿಲ್ಲ ಫಸ್ಟ್ ಕ್ಲಾರಿಟಿ ಇರಲಿ ಇದನ್ನು ಯಾಕೆಂದರೆ ನಾಳೆ ದಿನ ಇದಾಗಿಲ್ಲ ಈಗ ಏನಂತಾರೆ ಅಭಿಷೇಕ್ ಅಂಬರೀಷ್ ಯಾವಾಗ ಸ್ಪರ್ಧೆ ಮಾಡಲ್ಲ ಅಂತ ಆಯಿತು ಓ ಅವ್ರು ಕೇಳಿದ ಡಿಮ್ಯಾಂಡ್ ಅವ್ರು ಕೊಡಲಿಲ್ಲಪ್ಪ ಅದಕ್ಕೆ ಈಗ ಮಾತಾಡ್ತಿದ್ದಾರೆ ಅಂತಾರೆ ಅದನ್ನು ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಆ ರೀತಿ ಯಾವ ಪಕ್ಷದಲ್ಲೂ ನಾನು ಕೇಳಲಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಪಕ್ಷದಿಂದ ಆಹ್ವಾನ ಬಂದಿತ್ತು ಅಭಿಷೇಕ್ ಅಂಬರೀಷ್ಗೆ ಇಂಟ್ರೆಸ್ಟ್ ಇದ್ದರೆ ಮದ್ದೂರು ಮಂಡ್ಯನೂ ನಾವು ಸೀಟ್ ಕೊಡಿಸ್ತೀವಿ ಅನ್ನೋಂಥ ಎರಡು ಪಕ್ಷಗಳಿಂದ ಬಂತು ಎರಡು ಪಕ್ಷಗಳಿಂದ ಅದು ಯಾವ ಪಕ್ಷ ಅಂತ ನಿಮ್ಗೆ ಗೊತ್ತು ನಾನೇನು ಹೇಳಬೇಕಾಗಿದೆ ಅಭಿಷೇಕ್ ಬೇಡ ನಾನು ಬೇಡ ಇವಾಗ ಬೇಡ ನಮ್ಮ ತಾಯಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮಾಡಲಿ ಮುಂದೆ ಆ ಥರ ಒಂದು ಏನಾದರೂ ನನಗೆ ರಾಜಕೀಯ ಅಂತ ಬಂದರೆ ನಾನೊಂದು ಪಕ್ಷ ಸೇರಿಕೊಂಡು ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅಲ್ಲೇನಾದರೂ ನನ್ನ ಒಂದು ಕೆಲಸವನ್ನು ಅವರು ಗುರುತಿಸಿ ನನಗೊಂದು ಸ್ಥಾನ ಕೊಟ್ಟರೆ ಆವಾಗ ನಾನು ಇಸ್ಕೋತೀನಿ ನಮ್ಮ ತಾಯಿ ಮಗ ನಮ್ಮ ತಂದೆ ಮಗ ಅಂತ ಹೇಳಿ ನಾನು ಯಾರು ಕೇಳಲ್ಲ ಅಂತ ಅಂಬರೀಷ್ ಅವರಿದ್ದಾಗ ನಾನು ರಾಜಕಾರಣದಲ್ಲಿ ಇದ್ದೇನಪ್ಪ ನನಗೇನು ಕಷ್ಟ ಆಗ್ತಿತ್ತ ಮನಸ್ಸು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಿದ್ದೀರ ಒಬ್ಬರು ಬಂದರೆ ಸಾಕು ರಾಜಕಾರಣಕ್ಕೆ ಎಲ್ಲ ಲೈನ್ ಅದೇ ಕುಟುಂಬದವರು ಬಂದು ನಿಂತ್ಕೊಡ್ತಾ ಇಲ್ವಾ ಇವತ್ತು ಆ ಥರ ರಾಜಕಾರಣ ನಾವು ಮಾಡೋ ಲೆವೆಲ್ಗೆ ಯಾವತ್ತೂ ಹೋಗಿಲ್ಲ ಹೋಗೋಕ್ಕೂ ಇಷ್ಟಪಡಲ್ಲ ಸೊ ಆ ಒಂದು ವಿಷಯಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಭಿಷೇಕ್ ಅಂಬರೀಷ್ ನಾನು ಯಾವತ್ತೂ ಯಾವ ಪಕ್ಷದ ಹತ್ರನೂ ಟಿಕೆಟ್ ಕೇಳಲಿಲ್ಲ ಅವ್ರು ಕೊಟ್ಟಿರೋ ಆಹ್ವಾನವನ್ನು ವಿನಮ್ರತೆಯಿಂದ ಬೇಡ ಸದ್ಯಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಈ ವರ್ಷ ಅವನು ಮದುವೆ ಆಗ್ತಾನೆ ಸಿನಿಮಾಗಳು ಮಾಡ್ತಾ ಇದ್ದಾನೆ ಅದೆಲ್ಲ ಆಗಲಿ ಮುಂದೆ ದೇವರ ಅವ್ರ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದಾಗತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಅಂಬರೀಷ್ ಅವರು 40-45 ವರ್ಷಗಳು ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಅಭಿಷೇಕ್ ಅಂಬರೀಷ್ ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ನಾವೇನು ಸಿನಿಮಾ ಮಾಡಿಲ್ಲ ಅವ್ರನ್ನ ಬೇರೆ ಪ್ರೊಡ್ಯೂಸರ್ ಬಂದು ಅವ್ರನ್ನ ಹೀರೋ ಮಾಡಿದ್ರೆ ಹೊರತು ನಾವಾಗೆ ಅವನೊಂದು ಸಿನಿಮಾದಲ್ಲಿ ನಾವೇನೋ ಎತ್ತಿಗೂ ನಿಲ್ಲಿಸ್ಬೇಕು ಅನ್ನೋಂಥ ಪ್ರಯತ್ನ ಅಲ್ಲೇ ಮಾಡಿಲ್ಲ ಅಂದಮೇಲೆ ರಾಜಕಾರಣದಲ್ಲಿ ನಾವು ಮಾಡ್ತೀವಪ್ಪ ಮಾಡ್ತೀವ ಹೇಳಿ ಪ್ರಾಮಾಣಿಕತೆಗೆ ಒಂದು ಇಷ್ಟಷ್ಟಾದರೂ ಯಾರಾದರೂ ಬೆಲೆ ಕೊಡೋರಿದ್ರೆ ಈ ಮಾತನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ದಯವಿಟ್ಟು ಮಾಧ್ಯಮದವರಲ್ಲೂ ನಾನು ಕೇಳ್ಕೊತೀನಿ ಬೇರೆಯವ್ರು ಕೇಳಿದಾಗ ಇದನ್ನೇ ಉತ್ತರ ನಿಮ್ಮ ಮೈಂಡಲ್ಲಿ ಇಟ್ಕೊಂಬಿಡಿ ಈ ಮಾತನ್ನು ನನ್ನ ಹತ್ರ ಪದೇ ಪದೇ ಕೇಳಬೇಡಿ ಯಾಕೆಂದರೆ ನನ್ನ ಹತ್ರ ಇರೋ ಉತ್ತರ ಇದೆ ಸುಮಲತಾ ಅಂಬರೀಷ್ ಇರೋವರೆಗೂ ಅಭಿಷೇಕ್ ಅಂಬರೀಷ್ ರಾಜಕಾರಣಕ್ಕೆ ಬರೋದಿಲ್ಲ ವೆರಿ ವೆರಿ ಕ್ಲಿಯರ್